ಕ್ರಾಫ್ಟ್ ಏರಿ ಟೈಮ್ದಲ್ಲಿ ಕೂಡ ಅದರಲ್ಲಿ ನೀರಿರುತ್ತೆ. ಅದರೊಳಗಡೆ ಈಗಲೂ ಇದೆ ಓಪನ್ ವೆಲ್, ಅದರಿಂದನೇ ದೇವಸ್ಥಾನಕ್ಕೆ ತೆಗೆಯೋದು ನೀರು. ಇದು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಪುರೋಹಿತರು. ಭುವನೇಶ್ವರಿ ಸ್ವಾಮಿ ಸ್ವಯಂ ಶ್ರೀ 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 ಸ್ವಯಂ ಭುವನೇಶ್ವರ ಸ್ವಾಮಿ ದೇವಸ್ಥಾನ ಕ್ಯಾಸಂಬಳ್ಳಿ ಮಡಿವಾಳ ಕ್ಯಾಸಂಬಳ್ಳಿ ಹೋಬಳಿ. ಓಕೆ, ಇದು ಹೋಬಳಿ ಹೆಡ್ ಕ್ವಾರ್ಟರ್ಸ್. ದೇವಸ್ಥಾನನೇ ಇದು. ಅಲ್ಲಿ ಆ ರೋಡ್ವರೆಗೂ ಹೋಗಿತ್ತು ಅಯ್ಯಪ್ಪನ ಕೇಳಿ, ಒಂದು 13 ವರ್ಷದ ಹಿಂದ್ಗಡೆ. ಇದರಲ್ಲಿ ಡೇಟ್ ಇದೆ ನೋಡೋಣ. ಇದು ಯಾವಾಗಿನ ಕಾಲದ ಸರ್? ಚೋಳ ರಾಜ, ರಾಜ ಚೋಳ ಅವು ಡೈನಾಸಿಟಿ. ಮತ್ತೆ ನಿಮ್ಮ ಹೆಸರು? ಇದು ಮಡಿವಾಳ ವಿಲೇಜ್ ದೇವಸ್ಥಾನ, ಸ್ವಯಂ ಭುವನೇಶ್ವರ ಶ್ರೀ ಸ್ವಯಂ ಭುವನೇಶ್ವರ ಸ್ವಾಮಿ ಅಂತ. ದಿಸ್ ಇಸ್ ಅಕಾರ್ಡಿಂಗ್ ಟು ದಿ ಎಪಿಗ್ರಾಫ್ ಆಫ್ ಕರ್ನಾಟಕ ಅಂಡ್ ಇನ್ಕ್ರೀಸ್ ಕೆಮ್ ರಿಟರ್ನ್ ಆನ್ ದಿ ಸ್ಟೋನ್ಸ್ ಹಿಯರ್ ಏನ್ ಸರ್? ಬಿ ಎಲ್ ರೈಸ್ ಅಂತ ಒಬ್ಬ ಇಂಗ್ಲೀಷ್ನವರು ಇದೆಲ್ಲ ಸ್ಟಡಿ ಮಾಡಿ ಬರ್ಕೊಟ್ಟಿದ್ದಾರೆ. ಚೋಳ ದಿ ಡಿನಾಸ್ಟಿ ಟೈಮ್ದಲ್ಲಿ ಇದು ಕಟ್ಟಿರೋದು. ಇಂಥ ಟೆಂಪಲ್ಗಳು ಕೋಲಾರ ಡಿಸ್ಟಿಕ್ನಲ್ಲೇ ಒಂದು 40 ಟೆಂಪಲ್ಸ್ ಕಟ್ಟಿದ್ದಾರೆ ಅವರು ಚೋಳರು. ಸೊ ಇದು ಒಂದು ಈ ಮಡವಾಳ ದೇವಸ್ಥಾನದ ಒಂದು 15 ಇಯರ್ಸ್ ಬ್ಯಾಕು ಇದೆಲ್ಲ ಇದಾಗ್ಬಿಡ್ತು, ಬಿದ್ದುಬಿಡ್ತು ಕಂಪ್ಲೀಟಾಗಿ. ಅದನ್ನು ನಮ್ಮ ಧರ್ಮಸ್ಥಳದವರು ಹಾಕಿದ್ದಾರೆ ನೋಡಿ ಬೋರ್ಡ್. ಧರ್ಮಸ್ಥಳದವರು ಅಲಾಂಗ್ ವಿತ್ ಅವರ್ ಜೀರ್ಣೋದ್ಧಾರ ಸಮಿತಿ ಎಲ್ಲ ಮಾಡಿ ರಿನಿವೇಶನ್ ಮಾಡಿ ರೀಕನ್ಸ್ಟ್ರಕ್ಷನ್ ಮಾಡಿದ್ರು ಇದೆಲ್ಲ. ಬಟ್ ದೇ ಡಿಂಟ್ ಚೇಂಜ್ ದಿ ಒರಿಜಿನಾಲಿಟಿ ಆಫ್ ದಿಸ್ ಟೆಂಪಲ್. ಸೊ ಹಳೆಯದನ್ನೇ ಹೆಂಗಿದೆಯೋ ಹಂಗೆ ಪ್ರಿಸರ್ವ್ ಮಾಡಿ ಇದು ಮಾಡಿದ್ದಾರೆ. ಸೊ ಇದು ಒಂದು ಇದು ಒಡೆದೋಗಿ ಪೀಸ್ ಪೀಸ್ ಆಗ್ಬಿಡ್ತು. ಅದರಿಂದ ಅದೇ ಡಿಸೈನ್, ಅದೇ ಡಿಸೈನ್, ಅದೇ ಅದೇ ಇದು ಮಾತ್ರ ಇದೆ. ಅದು ಮಾತ್ರ ಅದು ಒಳಗಡೆ ಇರೋದೆಲ್ಲ ಓಲ್ಡ್ ನೋಡಿ ಅಲ್ಲಿದೆ ನೋಡಿ ಆ ಥರ. ಇದೆಲ್ಲ ಲೋಕಲಲ್ಲೇ ಸಿಕ್ಕಿದ ಕಲ್ಲುಗಳು. ಬಟ್ ಬಂದಿತ್ತ ನಂದಿನಿ ಇದು. ಆಮೇಲೆ ಆ ಧ್ವಜಸ್ತಂಭ ನೋಡಿ, ಅದು ಒನ್ಲಿ ಒನ್ ಪೀಸ್. ಒಂದೇ ಕೆತ್ತಿರೋದಲ್ಲ, ಅದು ಒಂದೇ ಕಲ್ಲೇ. ದೇರ್ ಇಸ್ ನೋ ಜಾಯಿಂಟ್ ನೋಡಿ. ಅಷ್ಟೊಂದು ಕಲ್ಲು ಸಿಕ್ಕಿದೆ ಆ ಕಾಲದಲ್ಲಿ. ಅದು ನಮ್ಮ ಮೇ ಬಿ ಲೆಕ್ಕ ಮಾಡಿ ನೋಡಿ, ಮೇ ಬಿ 50 ಫೀಟ್ ಅಂಡ್ ಅಬೌವ್. ಈ ತಿರುವಣ್ಣಾಮಲೆಯಲ್ಲಿ ಜ್ಯೋತಿ ಬೆಳೆಸ್ತಾರಲ್ಲ, ಆವಾಗ ನಾವು ಇಲ್ಲಿ ಪೂಜೆ ಮಾಡಿ ಅಲ್ಲಿ ಜ್ಯೋತಿ ಅಂಟಿಸ್ತಾರೆ ವರ್ಷಕ್ಕೊಂದು ದಿವಸ. ಅಲ್ಲಿ ಜ್ಯೋತಿ ಸಿಂಗ್ಲ ಅಲ್ಲಿ ಬೆಟ್ಟದ ಮೇಲೆ ಅದೇ ಅಯ್ಯಪ್ಪ ಜ್ಯೋತಿ ಇಲ್ವಾ ಸರ್? ಆ ಥರ. ಸೊ ಇದು ನಡೀತದೆ ಅದೇ ಸ್ವಾಮಿ ಅಲ್ಲಿ ನಮ್ಮೂರಿನಲ್ಲಿ ಇದ್ದಾನೆ ಮನೋಹರ್ ಅಂತ. ಕ್ಯಾಸಂಬಳ್ಳಿಯಿಂದ ಮಡಿವಾಳಕ್ಕೆ ಎಷ್ಟು ದೂರ ಆಗುತ್ತೆ? ಎಷ್ಟು ಬಂದವಲ್ಲ ಈಗ 41 ಕಿಲೋಮೀಟ್ರ್ ಹಾಫ್ ಎ ಕಿಲೋಮೀಟ್ರ್. ಆವಾಗ ಇದು ಬೌರಿಂಗ್ ಪೇಟ್ ತಾಲೂಕು ಅಂತ, ಈಗ KGF ತಾಲೂಕಾಗಿದೆ, ಬಂಗಾರ ಪೇಟ್ ತಾಗಿದೆ ಆಯಿತಾ. ಸೊ ಇದು ಕನ್ನಡದಲ್ಲಿದೆ. ಅದೇ ದೇವಸ್ಥಾನದ ಬಾಗಿಲಿನ ಬಲಭಾಗದ ತಲಪದಿ ಕಲ್ಲಿನಲ್ಲಿ ಇರೋದು ಇದು. ಅಲ್ಲಿ ಏನಿದೆ ಅದನ್ನು ಇದು ಮಾಡಿದ್ದಾರೆ. ಇದು ಏನು, ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಅಲಗನ್ನಡ ಹೌದು ಇದು, ಅಲಗನ್ನಡ. ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ರೆ ದ್ರೌಡಿಯನ್ ತಮಿಳ್ ಐತೆ. ದ್ರೌಡಿಯನ್ ತಮಿಳ್ ಮೇಲೂ ಇನ್ಸ್ಕ್ರಿಪ್ಷನ್ಸ್ ಇದೆ ಇಲ್ಲಿ. ಓ ಹೌದಾ? ಹ್ಞೂ, ತೋರಿಸ್ತೀನಿ. ಸೊ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದರು ಒಬ್ಬ ಪ್ರೊಫೆಸರು. ಓಕೆ. ಸೊ ನೋಡಿ, ಕ್ಯಾಸಂಬಳ್ಳಿ ಹೋಬಳಿ ಮಡವಾಳಗಾಮ ಸ್ವಯಂ ಭುವನೇಶ್ವರ ದೇವಸ್ಥಾನ ಬಾಗಿಲಿನ ಉತ್ತರ ಭಾಗದ ತಲಹದಿ ಕಲ್ಲಿನಲ್ಲಿ ಇವಿದೆ ಆ ಥರ ಕಲೆಗಳಿದೆ. ಒಳಗಡೆ ತೋರಿಸ್ತೀನಿ. ಸೊ ಲೈಕ್ ದಿಸ್ ಇಟ್ ಇಸ್ ಎ ಹಿಸ್ಟ್ರಿ.
ಇಲ್ಲಿ ಯಾವಾಗಾದರೂ ನಮಗೆ ಮಳೆ ಗಿಳೆ ಇಲ್ಲದೆ ಇರ್ತಕ್ಕಂಥ ಟೈಮ್ದಲ್ಲಿ ಬರಗಾಲದಲ್ಲಿ ನಮ್ಮ ತಂದೆಯವ್ರ ಕಾಲದಿಂದ ಕೆ ಸಿ ರೆಡ್ಡಿಯವ್ರ ಕಾಲದಿಂದ ಇಲ್ಲಿ ಸ್ವಯಂ ಇದು ಕುಂಭಾಭಿಷೇಕ ಮಾಡಿದರೆ, ಕುಂಭಾಭಿಷೇಕ ಅಂದರೆ ನೀರಿನಲ್ಲಿ ಆ ಕಲ್ಯಾಣಿನಲ್ಲಿ ನೀರು ತಗೊಂಡು ಒಂದು 100 ಜನ ಬ್ರಾಹ್ಮಣರು ಇಲ್ಲಿರ್ತಾರೆ, ರಿಲೇ ಕುಂಡುಗಳಲ್ಲಿ ತಗೊಂಡು ನೀರು ತುಂಬಿಸಿ ಅಲ್ಲಿ ಗರ್ಭಗೂಡಿನಲ್ಲಿ ಲಿಂಗ ಮುಳುಗುವವರೆಗೂ ಒಂದು ಮಧ್ಯಾಹ್ನ ಆಗತ್ತೆ, ಬೆಳಗ್ಗೆಯಿಂದ ಒಂದು ಮಧ್ಯಾಹ್ನ ಅಲ್ಲಿ ನೀರು ತುಂಬಿದ ತಕ್ಷಣ ಅಲ್ಲಿ ಮಂಗಳಾರತಿ ಮಾಡಿದ ತಕ್ಷಣ ಮಳೆ ಸ್ಟಾರ್ಟ್ ಆಗ್ತಾ ಇತ್ತು. ಹ್ಞೂ, 2 ದಿವಸ ಫೆಲ್ ಡೌನ್ ಅಂತ, ಇದು ಹೆಂಗೆ ಬಿದ್ದುಬಿಡ್ತು ಅಂತ ಯಜಮಾನ್ ಗೊತ್ತು. ಇಲ್ಲಿ ಕಲ್ಯಾಣಿ ಅಲೆಯ ಕಲ್ಯಾಣಿ ಇದೆ, ಇಟ್ ಮಸ್ಟ್ ಬಿ ಅಬೌಟ್ 1000 ಇಯರ್ಸ್ ಓಲ್ಡ್ ಇದು. ಅಲ್ಲಿ ಯಾವಾಗಲೂ ನೀರಿರುತ್ತೆ. ಬರಗಾಲ, ಕೋಲಾರ ಡಿಸ್ಟ್ರಿಕ್ಟ್ ಇದೆ ಡ್ರೈ ಏರಿಯಾ, 3 ವರ್ಷಕ್ಕೊಂದು ದಿವಸ ಸರಿಯಾಗಿ ಮಳೆ ಬರೋಲ್ಲ. ಅಂಥ ಟೈಮ್ದಲ್ಲಿ ಕೂಡ ಅಲ್ಲಿ ನೀರಿರುತ್ತೆ ಆ ಕಲ್ಯಾಣಿನಲ್ಲಿ. ಹಿಂದಿನ ಕಾಲದಿಂದಲೂ ಈ ದೇವಸ್ಥಾನದಲ್ಲಿ ಕುಂಭಾಭಿಷೇಕ, ಮಳೆ ಈ ಥರ ನಿಂತೋಗ್ಬಿಟ್ಟು ಭಾರಿ ಕುಡಿಯೋಕ್ಕೂ ನೀರು ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ನಾವು ಕುಂಭಾಭಿಷೇಕ ಮಾಡಿಸಿದರೆ ಭಕ್ತಾದಿಗಳು ಹೇಗೆ ಮಾಡ್ತಾಯಿದ್ವಿ ಅಂತೇಳಿದ್ರೆ, ಆ ಕಲ್ಯಾಣಿ ನೀರನ್ನ ಒಂದು 50 ಜನ 60 ಜನ ಪುರೋಹಿತರು ಬ್ರಾಹ್ಮಣರು ಬಂದು ಅಲ್ಲಿ ಮಂತ್ರಗಳು ಹೇಳ್ಕೊಂಡು ಇಲ್ಲಿಂದ ನೀರು ತಗೊಂಡೋಗಿ ತುಂಬಿಸೋದು ಗರ್ಭಗುಡಿನಲ್ಲಿ. ಗರ್ಭಗುಡಿ ಅಂದರೆ ಅಲ್ಲೊಂದು ಫ್ರಂಟ್ನಲ್ಲಿ ಇಟ್ಟಿಗೆಲ್ ಕಟ್ಬಿಡ್ತೀವಿ, ಒಂದು 5 ಅಡಿ ಗೋಡೆ, ಲಿಂಗ ಮುನುಗಬೇಕಲ್ಲ, ಸುತ್ತಲ ಗೋಡೆ ಇರುತ್ತೆ, ಫ್ರಂಟ್ನಲ್ಲಿ ಇರಲ್ಲ. ಆ ಫ್ರಂಟ್ನಲ್ಲಿ ಗೋಡೆ ಕಟ್ಬಿಟ್ಟು ಇಲ್ಲಿಂದ ನೀರು ತಗೊಂಡೋಗಿ ಮಂತ್ರಗಳು ವೇದ ಮಂತ್ರಗಳನ್ನ ಜಪ ಮಾಡ್ತಾ 50-60 ಬ್ರಾಹ್ಮಣರು ನೀರು ಅಲ್ಲಿ ನೀರು ತುಂಬಿಸಿ ಆ ಲಿಂಗವನ್ನು ತುಂಬಿಸಿ ತುಂಬಿದ ತಕ್ಷಣ ಅದರ ಮೇಲೆ ನೀರಿನ ಮೇಲೆ ಮಂಗಳಾರತಿ ಇಡ್ತಾರೆ. ಆ ಮಂಗಳಾರತಿ ಇಟ್ಟ ತಕ್ಷಣ ಇಲ್ಲಿ ಮೋಡಗಳು ಶುರುವಾಗಿ ಮಳೆ ಬೇಡಕ್ಕೆ ಶುರುವಾಗುತ್ತೆ. ಅಷ್ಟೊಂದು ಪವರ್ಫುಲ್ಲು ದೇವರು ಇವರು, ನೀರನ್ನು ಕೊಡ್ತಕ್ಕಂಥ ಶಕ್ತಿ ಇರೋರು. ಈಗಲೂ ಭಕ್ತಾದಿಗಳು ಭಾಳ ಜನ ಇಲ್ಲಿ ಸೋಮವಾರ ಆ ದಿವಸ ವಿಶೇಷ ಪೂಜೆಗಳು ನಡೀತದೆ, ಬಂದು ಹೋಗ್ತಾರೆ. ಅಂಥ ಒಂದು ಕುಂಭಾಭಿಷೇಕ ಒಂದು ದಿವಸ ಮಾಡೋದಕ್ಕೆ ನಾವು ತಯಾರು ಮಾಡಿದ್ವಿ. ಬಟ್ ಏನಂದರೆ 10 ಇಯರ್ಸ್ ಬ್ಯಾಕ್ ಕುಂಭಾಭಿಷೇಕ ಮಾಡೋಕ್ಕೆ ಮೈಸೂರಿಂದ ಬಂದಿದ್ದರು ಪುರೋಹಿತರು. ಈ ಹಳೆ ಪುರೋಹಿತರ ಮಗನೇ ಈಗ ಇಲ್ಲಿ ಪುರೋಹಿತ ಮಾಡೋದು ಮನೋಹರ್ ಅಂಥೇಳಿ, ಮನೋಹರ್ ದೀಕ್ಷಿತ್ ಅಂತ. ಸರಿ, ಎಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ. ಒಳಗಡೆ 12 ಗಂಟೆ ರಾತ್ರಿ ಆಗಿದೆ. ಏನು, ನಾಳೆ ಕುಂಭಾಭಿಷೇಕ, ಇವತ್ತು 12 ಗಂಟೆಗೆ ಎಲ್ಲ ಅರೇಂಜ್ ಮಾಡಿಕೊಂಡು ಅವರು ಊಟಕ್ಕೆ ಅಂತೇಳಿ, ಅದೇ ಅವರು ಮನೆ ಅಲ್ಲಿರೋದು ದೀಕ್ಷಿತ್ ಮನೆ ನಮ್ಮ ಕ್ಯಾಸಂಬಳಿ, ಊಟಕ್ಕೆ ಅಂತ ಹೊರಡಬೇಕಾದ್ರೆ ವಿಪರೀತ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಡೇ ಇಸ್ ಕುಂಭಾಭಿಷೇಕ, ಅಷ್ಟರೊಳಗಡೆ ಗಾಡ್ ಈಸ್ ಸ್ಯಾಟಿಸ್ಫೈಡ್ ವಾಟ್ ಯು ಆರ್ ಡೂಯಿಂಗ್ ಅಂಥೇಳಿ. ಸರ್, ಅವ್ರು 30 ಜನ ಆಚೆ ಬಂದ್ರಂತೆ ಊಟಕ್ಕೆ ಹೋಗೋಣ, ಹೋಗ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಬರಬೇಕಲ್ಲ ಕುಂಭಾಭಿಷೇಕಕ್ಕೆ. ಇನ್ನೇನು ಬರಬೇಕು ಅಂತ ಹೇಳಿದ್ರೆ ನಾಗರಾವ್ ಒಂದು ಅಡ್ಡ ಬಂದುಬಿಟ್ಟಿದೆ ಅವರಿಗೆ. ಮಳೆ ಇಲ್ಲಿ ಮಳೆ ಬಂದು ನಿಂತಿದೆ ಸ್ವಲ್ಪ, ಅಲ್ಲಿ ನಾಗರಾವ್ ಅಡ್ಡ ಬಂದಿದೆ. ಹಿಂಗೆ ಅಡ್ಡ ಬಂದ ತಕ್ಷಣ ಅವರು ಒಳಗಡೆ ಹೋಗ್ಬಿಟ್ಟಿದ್ದಾರೆ 30 ಜನ ಪುರೋಹಿತರು, ಎಲ್ಲ ಚಿಕ್ಕ ವಯಸ್ಸಿನವರು. ಬಿಕಾಸ್ ಈಸ್ ಹೆಂಗೆ ಪುರೋಹಿತ್ತು, ಅವ್ರ ಕ್ಲಾಸ್ಮೇಟ್ಸ್ ಅವ್ರನ್ನ ಮೈಸೂರಿಂದ ಕರ್ಕೊಂಬಂದಿದ್ದಾನೆ ಅವನು. ಅಲ್ಲಿ ಒಳಗಡೆ ಹೋದ ತಕ್ಷಣ ಈ ಸ್ಟ್ರಕ್ಚರು ಅಲ್ಲಿಂದ ಎಳ್ಕೊಂಡೋಗಿ ಬಿದ್ದುಬಿಟ್ಟಿದೆ. ಇದು ಹಳೆ ಇದು ಈ ಕೊರೋನಾದಿಂದ ಅಪ್ಡೇಟ್ ಆಗಿಲ್ಲ, 2019ವರೆಗೂ ನಡೀತಾ ಇತ್ತು. ಏ ವೆಂಕಟರಾಮಣ್ಣ ನೋಡಿ, ಇದು ರಿನಿವೇಶನ್ ಆಗಿ ಡೇಟ್ ಕೇಳಿದ್ರಲ್ಲ ನೋಡಿ, ಇದಕ್ಕೆ ಮುಂಚೆ ಇದು ಬಿದ್ದೋಗಿದ್ದು. ಸೊ ಇವ್ರು ಎಲ್ಪ್ ತಗೊಂಡು ಮಂಜುನಾಥ ಸ್ವಾಮಿ ಹೇಳಿ ವೀರೇಂದ್ರ ಹೆಗಡೆ ಮೀಟ್ ಮಾಡಿ ನಾನು 15 ಅದಕ್ಕೆ ಮುಂಚೆ ಇದು ಬಿದ್ದೋಗಿದ್ದು. ಇದಾಯ್ತಾ? ಹ್ಞೂ, ಇಲ್ಲಿದೆ ಶಾಸನಗಳು, ಬನ್ನಿ. ಇದೆಲ್ಲ ಹಳೆ ಸ್ಟ್ರಕ್ಚರ್ಗಳೇ. ಹ್ಞೂ ನೋಡಿ ಸರ್, ಇದು ಶಾಸನಗಳು, ಇದು ಹಂಗೆ ಕಾಣಿಸಲ್ಲ. ಯಾವ ಲ್ಯಾಂಗ್ವೇಜ್ ಸರ್? ದ್ರಾವಿಡಿಯನ್ ತಮಿಳ್. ಈಗಿನ ತಮಿಳ್ ಅಲ್ಲ, ಆ ಕಾಲದ ತಮಿಳು. ಈಗ ತಮಿಳ್ನವರು ಓದೋಕ್ಕಾಗಲ್ಲ ಇದನ್ನ. ಈವನ್ ರಿಸರ್ಚ್ ಪೀಪಲ್ ಕೇಮ್ ಫ್ರಮ್ ಪಾಂಡಿಚೇರಿ ಒಂದು ಸತಿ. ಇದು ಆಯಿಲ್ ಹಾಕ್ಬಿಟ್ರೆ
ಕ್ಲೀನಾಗಿ ಕಾಣುತ್ತೆ ಆಯಿಲ್, ಅದೇನೋ ಆಯಿಲ್ ಸುತ್ತಲೂ ಹಾಕಿದ್ದಾರೆ. ಫುಲ್ ಸುತ್ತಲ ಬಂದಿದೆ ದೇವಸ್ಥಾನದಲ್ಲಿ. ಹೆಂಗೆ ಪೂಜೆ ಮಾಡಬೇಕು, ಹೆಂಗೆ ವರ ಕೇಳಬೇಕು ಅಂತ ಕೂಡ ಇದೆ. ಇದೆಲ್ಲ ಬಿದ್ದೋಗಿರೋ ಸ್ವಾಮಿ, ನಾನು ಕಟ್ಟಿಸ್ತಾ ಇರೋದು ಕಷ್ಟಪಟ್ಟು. ಪಿಲ್ಲರ್ಸ್ ಎಲ್ಲ ಇದೆ, ಕಲ್ಲುಗಳಿದೆ. ಆ ಕಲ್ಲುಗಳಿತ್ತ ಶಕ್ತಿ ಕೂಡ ಈಗ ಜನಕ್ಕಿಲ್ಲ. ಐ ಹ್ಯಾವ್ ಟು ಯೂಸ್ ಕ್ರೇನ್ಸ್ ಆರ್ ಸಮ್ ಅದರ್. ಇದು ಇದು ಬಂಡೆ, ಕೆಳಗಡೆ ಬಂಡೆ ಮೇಲೆ ಈ ದೇವಸ್ಥಾನ ಇರೋದು. ಫೋಟೋ ಅಲ್ಲ, ಇಟ್ ಇಸ್ ಅವೈಲೇಬಲ್ ಇದೆ ಆರ್ಕಿ ಆರ್ಚಿ ಆಲ್ರೆಡಿನಲ್ಲೇ ಇದೆ. ಇದ್ರ ಬಗ್ಗೆ ನೋಡಿ, ಇದೆಲ್ಲ ಇನ್ಸ್ಕ್ರಿಪ್ಷನ್ಸ್. ಬನ್ನಿ ಬನ್ನಿ ಸರ್ ನೋಡಿ, ಇದೆಲ್ಲ ಪಿಲ್ಲರ್ಸ್ ರೆಡಿ ಮಾಡಿ ಇಟ್ಟಿದ್ದೀವಿ. ಹಳೆಯದು ಕೊಸದು ಎಲ್ಲ ಇಲ್ಲಿಟ್ಟು ಮಂಡಪ ಕಟ್ಟಿಸ್ಬೇಕು. ಇದು ಇನ್ಸ್ಕ್ರಿಪ್ಷನ್ಸ್ ದೇರ್ ನಿಮ್ಮ ಹಿಂದ್ಗಡೆ. ನಾವು ಮಾತಾಡಿದ್ರೆ ರಿಟರ್ನ್ ಮಾತಾಡೋರು ಕನ್ನಡದಲ್ಲಿ ಮಾತಾಡಿದ್ರೆ ಪರವಾಗಿಲ್ಲ, ಇಲ್ಲ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರು ತೆಲುಗುಲ್ಲಿ ಮಾತಾಡ್ತಾರೆ. ಈಗ ಎಲ್ಲ ತೆಲುಗಲ್ಲ ನೋಡಿ, ಅದು ಮಾರ್ಕ್ ಮಾಡಿದ್ರು ಆ ಕಲ್ಲುಗಳು. ಅವರು ಧರ್ಮಸ್ಥಳದವರು ಅದೇ ಕಲ್ಲುಗಳು ಅಲ್ಲೇ ಹಾಕ್ಬೇಕು ಅಂತ. ಇದಕ್ಕೆ ಈ ಆರ್ಕಿಯಾಲಜಿ ಅಲ್ವಾ, ಅಲ್ಲೇ ಹಾಕ್ಬೇಕು ಅಂತ ಮಾಡಿದ್ರು. ಇಲ್ಲೆಲ್ಲ ಮುಗಿಸ್ಕೊಂಬಂದ್ರು, ಅದು ನಮ್ಮ ಕೈಯಲ್ಲಾಗಲ್ಲ, ನೀವೇ ಮಾಡ್ಕೊಳ್ಳಿ ಅಂತ ಹೊರಟ್ಬಿಟ್ರು. ನೋಡಿ, ಅದು ಪಾರ್ವತಿ, ಅದು ಗೋಪುರ ಅವರೇ ಕಟ್ಸಿದ್ದು. ಇದು ಗೋಪುರ ಎಲ್ಲ ಶಿಥಿಲವಾಗೋಗಿತ್ತು, ಇದು ಅವರೇ ಕಟ್ಸಿದ್ದು. ಈಗಿದ್ದು ನಮ್ಮ ತಲೆ ಮೇಲೆ ಬಿದ್ದಿದೆ ಕಟ್ಟೋದು. ಇಲ್ಲಿ ಕನ್ನಡ ಸಬ್ಸ್ಕ್ರೈ ಒಂದು ಕಲ್ಲಿದೆ, ಬನ್ನಿ ತೋರಿಸ್ತೀನಿ. ಇದೆಲ್ಲ ತೆಗಿಬೇಕಾದ್ರೆ ನಿಮ್ಗೆ ಒಂದು ದಿವಸ ಎಲ್ಲ ಬೇಕು. ಇದೆಲ್ಲ ಇದೆ ಇನ್ಸ್ಕ್ರಿಪ್ಷನ್ಸು, ಇಲ್ಲಿ ಇನ್ಸ್ಕ್ರಿಪ್ಷನ್ಸು. ಮಾರ್ನಿಂಗು ಬರಬೇಕು, ಒಂದು ದಿವಸ ಎಲ್ಲ ಬಿಡಬೇಕು. ನೋಡಿ, ಇದೆಲ್ಲ ಇದೆ ಇಲ್ಲಿ, ಅದೇ ಇನ್ನು ಎಷ್ಟು ಹೋಗಿದೆಯೋ ಗೊತ್ತಿಲ್ಲ. ಇದೆಲ್ಲ ಇದೆ, ಇದ್ರದ್ದೇ ಅಲ್ಲಿರೋದು ನನ್ನ ಹತ್ರ. ಒಂದೇ ಒಂದು ಕಲ್ಲು ಹಲಗನ್ನಡದಲ್ಲಿ ಬರೆದಿದ್ದಾರೆ ನೋಡಿ ಇಲ್ಲಿ. ಇದು 1, 2, 3 ಕಲ್ಲು. ಅದು ರಿಪ್ಲೇಸ್ಮೆಂಟ್ ಏನೋ ಆಗಿದೆ, 1000 ಇಯರ್ಸ್ ಪೂರ್ತಿ ಇರ್ಬೋದು. ಅದು ಬಂದು ಲಾಸ್ಟ್ ಕಲ್ ರಿಪ್ಲೇಸ್ಮೆಂಟ್ ಏನೋ ಆಗಿದೆ. ಇದೇನೋ ಇದೆ, ಇದಾಗಿದೆ ಒಡೆದೋಗಿರೋದ್ರಿಂದ. ಶಾಲಿ ವಾಹನ ಶಾಖ ಏನೋ ಹಾಕಿ ವಿಜಯದಶಮಿ ಏನೋ ಅರ್ಥ ಆಗಲ್ಲ. ಅದೇ ಟ್ರಾನ್ಸ್ ಮಾಡಿಸಿರೋದು. ಆ ಕಡೆ ಕಾಣತ್ತೆ ನೀರು. ಇದೇ 2.5 ಲಕ್ಷ ಸ್ಯಾಂಕ್ಷನ್ ಆಗಿದೆ, ಇದನ್ನು ರಿನೊವೇಟ್ ಮಾಡಿ ಅಂತ. ರಿನೊವೇಟು ಅವರು ಮಿಷಿನರಿ ಯೂಸ್ ಮಾಡಬೇಡಿ, ನೀವೇ ಜನ ಮಾಡಿ ಅಂತಾರೆ. ಒಂದು ಕಲ್ಲು ಎತ್ತಕ್ಕಾಗಲ್ಲ ಜನ, ಏನು ಮಾಡೋದು? ಆವಾಗಿನ ಕಲ್ಲಿನ ಎಷ್ಟು ಶಕ್ತಿ ಆಗಿತ್ತು, ಮತ್ತೆ ಅವಾಗೆಲ್ಲ ಏನು ಮೆಷಿನ್ ಇತ್ತ ಸರ್, ಎಲ್ಲ ಜನನೇ ಮಾಡ್ತಾ ಇದ್ದಾರೆ. ಎಲಿಫೆಂಟ್ಸ್, ಆನೆ, 1000 ಎಲಿಫೆಂಟ್ಸ್ ಹ್ಯಾವ್ ಬಿಲ್ಟ್ ದಿಸ್ ಟೆಂಪಲ್, ನಾಟ್ 1 or 2. 1000 ಎಲಿಫೆಂಟ್ಸ್ ಮುಲಾಜ್ ಏನು, ಒನ್ ಡೇನಲ್ಲಿ ಕಟ್ಟಿದ್ದಾರೆ ದೇವಸ್ಥಾನ ಅಂದರೆ ಅರ್ಥ ಏನು? ಇದೆ ಸರ್, ಯಾವಾಗಲೂ ನೀರಿರುತ್ತೆ. ಇದೀಗ ಮೊನ್ನೆ 2.5 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದಾರೆ ರಿನೊವೇಷನ್ಗೆ, ಮಾಡೋಕ್ಕೆ ಮಿಷಿನರಿ ಯೂಸ್ ಮಾಡಿಕೊಡ್ದಂತೆ. 2.5 ಲಕ್ಷ ಕಲ್ಲ, ಈಗ ಇರೋ ಜನ ಒಂದು ಕಲ್ಲು ಎತ್ತಕ್ಕಾಗಲ್ಲ ಅದನ್ನ. ಒಂದೊಂದು ಕಲ್ಲು ಒಂದೊಂದು ಟನ್ ಇದೆ ನೋಡಿ. ಅದೆಲ್ಲ ಅದು MNR, ಇಟ್ಸ್ ಎ MN ಸೆಂಟ್ರಲ್ ಗವರ್ಮೆಂಟ್ ಫಂಡು. ವಿ ಆರ್ ಸಪೋಸ್ ಟು ಯೂಸ್ ಲೇಬರ್ ಫಾರ್ ದೇರ್ ಸೇಕ್. ನರೇಗಾ ಸ್ಕೀಮ್ನಲ್ಲಿ ಮಾಡಿ ಅಂತ. ಅವ್ರು MLA ಆಗಬೇಕು ಇಲ್ಲಿ, ಅರಕೆ ಒತ್ಕೊಂಡು ಅದೇನೋ ಇದ್ರಲ್ಲಿ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ. ಇದು ಅದೇ ರಥೋತ್ಸವ ಬಗ್ಗೆ, ಅದು ರಥ
ದೇವ್ರ ಆಲ್ ಒಂಥರ ಸೋಲ್ಜರ್ಸ್ ಥರ ಈ ಟೆಂಪಲ್ಗೆ. ಏನು ಮೇಡಮ್, ಇವರು ಒಂದೊಂದು ಯುಗದಲ್ಲಿ ಒಬ್ಬೊಬ್ರು ಇದ್ದಿದ್ದು 1200 ಎಷ್ಟು ಸೆಂಚುರಿ ಆಯಿತು, 100+ ವರ್ಷಗಳಾಯ್ತಲ್ಲ. ಆವಾಗ ಒಬ್ಬೊಬ್ಬರು ಈ ಟೆಂಪಲ್ಗೆ ಆಡಳಿತ ಅಧಿಕಾರಿ ಕಾವಲು ಅದು ಇದು ಎಲ್ಲ ಒಂದು ಹೊಡೆದಾಗಿದೆ. ಕಲ್ಲಿ ಕತ್ತಿ ಹಿಡ್ಕೊಂಡು ನಿಂತಿದ್ದಾನೆ ನೋಡಿ ಅವನು. ಇಲ್ಲಿ ದೇವ್ರ ಗಾರ್ಡಿಯನ್ ಸರ್ ಇವರು ಟೆಂಪಲ್ಗೆ ಆ ಕಾಲದಿಂದ. ಸರ್ ಏನೋ ಸ್ಟೋರಿ ಹೇಳ್ತಿದ್ರಲ್ಲ, ಅಲ್ಲೇನು ಎಂ ಎಲ್ ಎ ಆಗ್ಬೇಕು ಅಂತ ಹೇಳ್ತಾ ಇದ್ರು ಅಂತ ಈ 100 ಇದೆ ಇವ್ರು ಹೇಳ.